ಎಲ್ಲ ವಿದ್ಯಾರ್ಥಿಗಳಿಗೆ ಆತ್ಮೀಯವಾದ ಸ್ವಾಗತ. ವಿದ್ಯಾರ್ಥಿಗಳೇ, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ಕನ್ನಡ ಕಲಿಕಾ ಮಾಲಿಕೆ 3, ಇದರಲ್ಲಿ ನಾವು ಕನ್ನಡ ಪದಗಳನ್ನು ಯಾವ ರೀತಿಯಾಗಿ ಓದಬೇಕು ಅಂತಕ್ಕಂಥದ್ದನ್ನು ಕಲಿಯೋಣ. ನಾನು ಕನ್ನಡ ಪದಗಳನ್ನು ಓದ್ತಾ ಹೋಗ್ತೀನಿ, ನನ್ನ ಹಿಂದೆನೇ ತಾವು ಪದಗಳನ್ನು ಹೇಳಬೇಕು ಮತ್ತು ನೋಟ್ಬುಕ್ಕಲ್ಲಿ ಬರೆದುಕೊಂಡು ಓದಲು ಪ್ರ್ಯಾಕ್ಟೀಸ್ ಮಾಡಬೇಕು. ಅಂಕ ಅನುಸ್ವರ ಪದಗಳು ಇವೆಲ್ಲ. ಜಂಗಮ, ಸಂಜನ, ಅಂಕಣ, ಟಂಕ, ಅಂಗದ, ಅಂಗ, ಡಂಬ, ಶಂಖ, ಅಂತ, ತಂಡ, ಶಂಕರ, ರಂಗ, ದಂಡ, ಮನಃಶುದ್ಧಿ, ಮನಃಶುದ್ಧಿ, ಮಂಗ, ನಂದಕ, ದುಃಖ, ದುಃಖ, ಇಂಚರ, ನಂದ, ಅಂಧ, ಕಂಟಕ, ಮಂಗಳ, ಲಂಗ, ಕಂಕಣ, ಭಂಟ, ಅಂಕುರ, ಕಂಠ, ಅಂಜನ, ಅಂಗಣೆ, ಕಂದಕ, ಬಂಧನ, ಅಂಬುಜ, ಖಂಜರ, ಪದಬಂಧ, ಅಂಗಿ, ಗಂಧಕ, ಅಂಗಳ, ತಂತ್ರಿ, ಚಂದ, ಅಂತರ, ಹಂತ, ರಂಗು, ನಂದಿ, ತಂಗಾಳಿ, ಆಕಾಶಗಂಗೆ, ಗುಂಗುರ, ದಂಡನೆ, ಇಂದಿರ, ಘಂಟೆ, ಪಂಚತಗೆ ರದವತಕ್ಷರ, ಪಂಚತ್ರಂತ, ಇಂಗಿಸು, ಚಂದ, ಪಂತಿ, ಹಂತಕ, ಚಂದಿರ, ಪಿಂಗಾಣಿ, ಕಂಚು, ಚಿದಂಬರ, ಬಂಗಾರ, ಕಂಠೀರವ, ಜಂತು, ಬಂಧನ, ತಂಪು ಕಂಡಿಕೆ,
ತಂಪು ಖಂಡಿಕೆ, ಟಂಕಶಾಲೆ, ಬಂಧಿ, ಕಂದಕ, ಮಂಡಿ, ರಂಜಿಸು, ಕಂದು, ರಂಗೋಲಿ, ಅಂಬಕ, ಖಂಜರ, ಪಿಂಡ, ನಂತರ, ಖಂಡನೆ, ಭಂಡಾರ, ಹಣ, ಗಂಜಿ, ಡೊಂಕು, ಡೊಂಗು, ನಂದಕ, ಗಂಗಾಳ, ತಂತು, ಪಂಚಮ, ಗಿಂಡಿ, ತಂತಿ, ಚಂದಮ.